ಕರ್ಪೂರದ ಆಸನವನ್ನು ಮಾಡಿ ಕಸ್ತೂರಿ ಮಣ್ಣನ್ನು ಹಾಕಿ ಗಂಗಾ ಜಲ ಸಿಂಪಡಿಸಿ ಬೆಳೆಸಿದರೂ ಈರುಳ್ಳಿಯು ತನ್ನ ತೀಕ್ಷ್ಣ ವಾಸನೆಯನ್ನು ತೊರೆಯುವುದಿಲ್ಲ. ಹಾಗೆಯೇ ಆ ಪಾತ್ರರಿಗೆ ಕೂಡ ಉಪಕಾರದ ಸ್ಮರಣೆ ಇರುವುದಿಲ್ಲ. ನಮ್ಮನ್ನು ಇಷ್ಟಪಡುವವರು ನಮ್ಮಲ್ಲಿ ಸಾವಿರ ತಪ್ಪು ಕಂಡರೂ ಕೈ ಹಿಡಿದು ತಿದ್ದಲು ಬಯಸುತ್ತಾರೆ. ಆದರೆ ನಮ್ಮನ್ನು ಇಷ್ಟಪಡದಿರುವವರು ನಮ್ಮಲ್ಲಿ ಸಾವಿರ ಒಳ್ಳೆಯ ಗುಣ ಅಡಗಿದ್ದರೂ ಒಂದೇ ಒಂದು ತಪ್ಪು ಕಂಡು ಹಿಡಿದು ದೂರವಾಗ್ತಾರೆ. ಹುಲ್ಲು ತಿನ್ನುವ ಸಾಧು ಪ್ರಾಣಿ ಜಿಂಕೆ ವರ್ಷಕ್ಕೆ ಒಂದೇ ಮರಿಗೆ ಜನ್ಮ ನೀಡುತ್ತದೆ. ಅವುಗಳನ್ನು ತಿಂದು ಬದುಕುವ ಸಿಂಹ ಹುಲಿ ಚಿರತೆಗಳು ನಾಲ್ಕೈದು ಮರಿಗಳಿಗೆ ಜನ್ಮ ನೀಡುತ್ತವೆ. ಆದರೂ ಭಗವಂತನ ಕೃಪೆಯಿಂದ ಕಾಡಿನಲ್ಲಿ ಸಾವಿರಾರು ಜಿಂಕೆಗಳು ಬದುಕುತ್ತವೆ. ಬೆರಳೆಣಿಕೆಯಷ್ಟು ಸಿಂಹ ಹುಲಿಗಳು ಉಳಿಯುತ್ತವೆ. ಧರ್ಮದಿಂದ ಬದುಕುವವರ ಸಂತಾನವನ್ನು ಧರ್ಮವೇ ರಕ್ಷಿಸುತ್ತದೆ. ನಿನ್ನ ದುಃಖಕ್ಕೆ ಕಾರಣ ಏನೇ ಆಗಿರಲಿ, ಆದರೆ ಇತರರನ್ನು ಮಾತ್ರ ನೋಯಿಸಬೇಡ. ನಾವೆಷ್ಟು ಖುಷಿಯಾಗಿದ್ದೇವೆ ಎಂಬುದರ ಮೇಲೆ ಜೀವನದ ಸಾರ್ಥಕತೆ ನಿರ್ಧಾರವಾಗುವುದಿಲ್ಲ, ನಮ್ಮಿಂದ ಎಷ್ಟು ಜನ ಸಂತೋಷವಾಗಿದ್ದಾರೆ ಎಂಬುದರ ಮೇಲೆ ನಿರ್ಧಾರವಾಗುತ್ತದೆ. ಸಾಧ್ಯವಾದಷ್ಟು ಎಲ್ಲರನ್ನು ಖುಷಿಯಾಗಿಡಲು ಪ್ರಯತ್ನಿಸೋಣ. ಕಣ್ಮುಚ್ಚಿ ಬಿಡುವುದರೊಳಗೆ ಮುಗಿದೇ ಬಿಡುವುದು ಶಾಶ್ವತವಲ್ಲದ ಈ ಬದುಕು. ಇರುವಷ್ಟು ದಿನ ಯಾರನ್ನು ನೋಯಿಸಬೇಡ, ಸಾಧ್ಯವಾದರೆ ಪ್ರೀತಿಸುತ್ತಾ ಬದುಕು. ನಾನು ನನ್ನದು ಎಂದು ಮೆರೆಯಬೇಡ. ಈ ಜಗತ್ತಿನಲ್ಲಿ ನಾನು ನನ್ನದು ಎಂಬುದೇ ಇಲ್ಲ. ಹುಡುಕಲು ಹೋದರೆ ನೀನೇ ಇರುವುದಿಲ್ಲ. ನೋವುಗಳಿಂದ ತಪ್ಪಿಸಿಕೊಂಡು ಬದುಕುವುದು ಜೀವನವಲ್ಲ, ನೋವುಗಳ ಜೊತೆ ಬೆಳೆದು ಗೆಲ್ಲುವುದೇ ನಿಜವಾದ ಜೀವನ. ಧನ್ಯವಾದಗಳು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಒಳ್ಳೆಯ ದಿನ, ಶುಭವಾಗಲಿ.